ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಮಿಡ್ ಮ್ಯಾಚ್ ಅನಾಲಿಸಿಸ್ ಬಿಟ್ವೀನ್ ಲಕ್ನೌ ಆ್ಯಂಡ್ ಸಿ ಎಸ್ ಕೆ. ಏನು ವಾಂಚಿದ್ರು ಮ್ಯಾಮ್, ನಾ ಹೇಳಿ ಪಿ ಡಿ ವಾಂಚಿದ್ರು ಲಕ್ನೌ ಅವ್ರಿಗೆ. ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಎಂಡ್ವರೆಗೂ ಬಿಟ್ಲಿಲ್ಲ. ಎಂಡಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಆಯಿತು, ಲಾಸ್ಟ್ ಎರಡು ಓವರಲ್ಲಿ ಸ್ವಲ್ಪ ಡೌನ್ ಆಯಿತು. ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಏನೋ ಒಂದು 220-230 ರೇಂಜ್ಗೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ 210 ಸೆಟ್ಲ್ ಆಗಿದ್ದಾರೆ. ಸೊ ಲಾಸ್ಟ್ ಎರಡು ಓವರ್ ಏನಾದ್ರು ಚೆನ್ನಾಗಿ ರನ್ಸ್ ಬಂದಿತ್ತು ಇನ್ನ ಅಂತ ಅಂದಿದ್ದಾರೆ. ಸೊ ಎಲ್ಲ ಹೋಗ್ಬಿಟ್ರು ಸಿ ಎಸ್ ಕೆ ಅವರು. ಸೊ ಈ ಒಂದು ಇದರಲ್ಲಿ ಅಂದರೆ ಈ ಸೀಸನಲ್ಲಿ ಹೈಯೆಸ್ಟ್ ಇವ್ರದೇ ಅಲ್ವಾ, 210 ಹೊಡೆದಿದ್ದಾರೆ. ಸೊ ಆರ್ ಸಿ ಬಿ 205 ಹೊಡೆದಿದ್ರು. ಸೊ ಇವ್ರದೇ ಇವಾಗ ಹೈಯೆಸ್ಟ್ ಇರೋದು. 200 ಕ್ರಾಸ್ ಮಾಡಿದ್ರೆ, 200 ಕ್ರಾಸ್ ಮಾಡಿದ್ರು ಅಂತಂದರೆ ಈ ಒಂದು ಮಾರ್ಕ್ ಇರ್ತೈತಲ್ಲ, ಇದನ್ನು ಕ್ರಾಸ್ ಮಾಡಿದ್ರು ಅಂತಂದರೆ ಒಂಥರ ಮಜಾ ಇರುತ್ತೆ ಮ್ಯಾಚ್ನ ನೋಡೋಕ್ಕೆ. ಸೊ ನೀವು ಅನ್ಕೋಬೋದು, ಏನು ಗುರು ನಾಯಿ ಓಡಿಸ್ಕೊಂಡು ಓಡಿಸ್ಕೊಂಡ್ರು ಲಕ್ನೌ ಅವ್ರು, ಏನು ಅಜೀಬ್ ಬೌಲಿಂಗ್ ಮಾಡಿದ್ರ ಅಂತ ಕೇಳಬಹುದು. ಹೌದು, ಸ್ವಲ್ಪ ಅಜೀಬ್ ಬೌಲಿಂಗ್ ಮಾಡಿದ್ರು. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಿಮ್ಗೆ ಪವರ್ ಪ್ಲೇಲೆಲ್ಲ ಅಜೀಬ್ ಬೌಲಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು. ಕರೆಕ್ಟಾಗಿ ಲೈನ್ ಆ್ಯಂಡ್ ಲೆಂತ್ ಮೇಲೆ ಫೋಕಸ್ ಇರಲಿಲ್ಲ, ಎಲ್ಲೆಲ್ಲೋ ಆಗ್ತಾಯಿದ್ರು. ನಾಯಿ ಓಡಿಸ್ಕೊಂಡಂಗೆ ಓಡಿಸ್ಕೊಂಡ್ರು ಪವರ್ ಪ್ಲೇಲಿ. ಬಟ್ ಡ್ಯೂ ನೋಡಬೇಕು ನೀವು, ಸಿಕ್ಕಾಪಟ್ಟೆ ಡ್ಯೂ ಬಿದ್ದಿದೆ ಗ್ರೌಂಡಲ್ಲಿ. ಬೌಲಿಂಗ್ ಮಾಡೋದಕ್ಕಂತೂ ಈಸಿ ಇಲ್ಲವೇ ಇಲ್ಲ, ಎಕ್ಸ್ಪೆಷಲಿ ಸ್ಪಿನ್ನರ್ಸ್ಗಳಿಗೆ ಗ್ರಿಪ್ ಮಾಡೋದಕ್ಕೆ ಈಸಿ ಅಂತೂ ಇಲ್ಲವೇ ಇಲ್ಲ. ಸೊ ಕಾದು ನೋಡೋಣ ಏನು ಮಾಡ್ತಾರೆ ಅಂತ. 200-210 ಹೊಡೆದಿರ್ಬೋದು, ಬಟ್ ಚೇಸ್ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಈ ಒಂದು ಗ್ರೌಂಡಲ್ಲಿ, ಚೇಸ್ ಕೂಡ ಮಾಡಬಹುದು. ಸೊ ಎಕ್ಸ್ಪೆಷಲಿ ನಿಮಗೆ ಸಿ ಎಸ್ ಕೆ ಅವರ ಬೌಲಿಂಗ್ ಅಟ್ಯಾಕು, ನಿಮಗೆ ದೀಪಕ್ ಚಾರ್ ಅವರು ಇಲ್ಲದೆ ಒಂದು ಸ್ವಲ್ಪ ಡೌನ್ ಕಾಣಿಸ್ತಾ ಇದೆ. ಸೊ ಅದೇ, ಆದ್ದರಿಂದ ಚೇಸ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಲಕ್ನೌ ಫ್ರಾಂಚೈಸಿ ಇವತ್ತು ಗೆಲ್ತಾರೆ ಅಂತ, ಲಕ್ನೌ ಟೀಮ್ ಗೆಲ್ತಾರೆ ಅಂತ ಹೇಳಿದ್ದೆ ಇವತ್ತು. ಸೊ ಅದರಿಂದ ಇನ್ನೂ ಬ್ಯಾಕ್ ಮಾಡ್ತಿದ್ದೀನಿ ಲಕ್ನೌ ಅವರು ಗೆಲ್ತಾರೆ ಅಂತ, ಯಾಕಂದರೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ ಬ್ಯಾಟಿಂಗ್ ಲೈನಪ್ಪು. ಕಾದು ನೋಡೋಣ ಏನು ಆಗುತ್ತೆ ಅಂತ. ವಿಡಿಯೋ ಮಾಡ್ಬೇಕಾದ್ರೆ ಫೋನ್ ಮಾಡ್ತಾರೆ ನೋಡಿ ಮ್ಯಾಮ್. ಉತ್ತಪ್ಪ ಅವರು ಬಂದ್ಬಿಟ್ಟು ಹೆಂಗೆ ವಾಂಚಿದ್ರು ಅಂತಂದರೆ, ಅಂದರೆ ವಿಕೆಟ್ ಹಂಗೆ ಇತ್ತು, ಬ್ಯಾಟಿಂಗ್ ಆಡೋದಕ್ಕೆ ಸೈಕಾಗಿತ್ತು ವಿಕೆಟು. ಫಸ್ಟ್ ಇನಿಂಗ್ಸಲ್ಲಿ, ಸೆಕೆಂಡ್ ಇನಿಂಗ್ಸಲ್ಲಿ ಹೆಂಗೆ ಬಿಹೇವ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಇನಿಂಗ್ಸಲ್ಲಂತೂ ಸ್ಟಾರ್ಟಿಂಗಿಂದ ನಿಮಗೆ ಯಾವುದೇ ಸ್ವಿಂಗು ಸಿಮು ಎಲ್ಲ ಏನೂ ಕಾಣಿಸ್ತಾನೇ ಇರಲಿಲ್ಲ. ಸೊ ಬ್ಯಾಟಿಗೆ ಕರೆಕ್ಟಾಗಿ ಬರ್ತಾಯಿತ್ತು. ಉತ್ತಪ್ಪ ಅವರಂತೂ ಸೈಕಾಗೆ ಆಡಿದ್ರು. ಬಂದವರ ನಾ ಇಡಿ ಪಿಡಿ ವಾಂಚಕ್ಕೆ ಸೆಟ್ ಮಾಡಿದ್ರು. ಎಲ್ಲರೂ ಎಲ್ಲೂ ತಿಣ್ಕೋದು, ತೊಡೆದಾಡೋದು ಅದೆಲ್ಲ ಮಾಡಲೇ ಇಲ್ಲ. ಸ್ಟಾರ್ಟಿಂಗಿಂದನೇ ನಿಮಗೆ ಟಾಪ್ ಗೇರಲ್ಲಿ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಅದಾದಮೇಲೆ ಅಂದರೆ ಋತುರಾಜ್ ಗಾಯಕವಾಡ ಪಾಪ ಒಂಥರ ಅನ್ಫಾರ್ಚುನೇಟ್ ಆಗಿ ಔಟ್ ಆದರು, ಒಂಥರ ಅನ್ಫಾರ್ಚುನೇಟ್ ಆಗಿ ಎರಡು ಮ್ಯಾಚಲ್ಲೂ ಔಟ್ ಆಗಿರೋದು. ಸೊ ಪಾಪ ಅಂತ ಅನಿಸುತ್ತೆ. ಬಟ್ ಅವರ ರೆಕಾರ್ಡ್ಸ್ ನೋಡ್ತು ಅಂದರೆ ಸ್ಟಾರ್ಟಿಂಗ್ 3 ಮ್ಯಾಚ್ ಚೆನ್ನಾಗಿ ಆಡಿರೋದಿಲ್ಲ, ಆಮೇಲೆ ಅವರು ಕಮ್ ಬ್ಯಾಕ್ ಮಾಡೋದು. ಸೊ ಕಾದು ನೋಡೋಣ ಋತುರಾಜ್ ಗಾಯಕವಾಡ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಆಮೇಲೆ ಬಂದವರೆಲ್ಲ ನಿಮಗೆ ಶಿವಮ್ ದೂಬೆ ಅವರು ಇರಲಿ, ನಿಮಗೆ ಇವ್ರು ಇರಲಿ, ಮೋಯಿನ್ ಅಲಿ ಫಸ್ಟು, ಮೋಯಿನ್ ಅಲಿ ಅವರು ಇರಲಿ, ಶಿವಮ್ ದೂಬೆ ಅವರು ಇರಲಿ, ನಾನು ಶಿವಮ್ ದೂಬೆ ಅವರು ಇನ್ನೂ ಕೆಳಗಡೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಜಡೇಜಾ ಅವರು ಮತ್ತು ಇವರು ರಾಯ್ಡು ಅವರು ಬೇಗ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಶಿವಮ್ ದೂಬೆ ಅವ್ರನ್ನೇ ಪ್ರಮೋಟ್ ಮಾಡಿಬಿಟ್ರು, ರಾಯ್ಡು ಅವರು ಬಂದ್ಬಿಟ್ಟು ವಾಂಚಿದ್ರು, ದೂಬೆ ಅವರು ವಾಂಚಿದ್ರು. ಈ ಕಡೆ ಬಂದು ಜಡೇಜಾ ಅವರು ಒಂದು ಡೀಸೆಂಟ್ ಇನಿಂಗ್ಸ್ನ ಆಡ್ರು ಲಾಸ್ಟಲ್ಲಿ, ಧೋನಿ ಅವರು ಬಂದ್ಬಿಟ್ಟು ಡೀಸೆಂಟ್ ಇನಿಂಗ್ಸ್ನ ಆಡಿದ್ರು ಲಾಸ್ಟಲ್ಲಿ. ಸೊ ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಎಲ್ಲರೂ ಕೊಟ್ಟರು, ಒಟ್ನಲ್ಲಿ ಬಂದವರೆಲ್ಲ ವಾಂಚಿದಂಥ ಪ್ಲೇಯರ್ಸ್ಗಳೇ. ಒಟ್ನಲ್ಲಿ ಅಲ್ಟಿಮೇಟ್ ಆಗಿ ಇತ್ತು ನೋಡೋದಕ್ಕೆ ಮಾತ್ರ, ಎಂಟರ್ಟೈನಿಂಗ್ ಇನ್ನಿಂಗ್ಸ್ ಆಗಿತ್ತು. ಸೊ 210 ಏನಾದ್ರು ಚೇಸ್ ಮಾಡಿದ್ರು ಅಂತಂದರೆ ಇದಕ್ಕಿನ್ನ ಎಂಟರ್ಟೈನಿಂಗ್ ಇನ್ನಿಂಗ್ಸು ಇನ್ನೂ ಒಂದಿರೋದಿಲ್ಲ ಗುರು. ಸೊ ಲಕ್ನೌ ಅವರು ಚೇಸ್ ಮಾಡ್ತಾರೆ ಅಂತ ಏನೋ ನನ್ನ ಗಟ್ ಫೀಲಿಂಗ್ ಹೇಳ್ತಾ ಇದೆ. ಯಾಕೆಂದರೆ ನಿಮಗೆ ಡ್ಯೂ ನೋಡ್ಬಿಡ್ತು ಅಂತಂದರೆ ಸ್ನಾನ ಮಾಡ್ಬೋದು ಬಕೆಟಲ್ಲಿ ಎಲ್ಲ ಹೇಳ್ಕೊಂಬಂದು. ಸೊ ಆ ರೇಂಜಿಗೆ ಡ್ಯೂ ಬಿದ್ದಿದ್ದೆ ಗ್ರೌಂಡಲ್ಲಿ. ಸೊ ಪ್ರಾಬಬಲಿ ನನ್ನ ಪ್ರಕಾರ ಚೇಸ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಹೆವಿ ಸ್ಕೋರು ಆದ್ರೂ ಪ್ರೆಷರಲ್ಲಂತೂ ಇದ್ದೇ ಇರ್ತಾರೆ, ಪ್ರೆಷರ್ ಇಲ್ಲ ಅಂತ ಹೇಳ್ತಿಲ್ಲ ನಾನು, ಪ್ರೆಷರಲ್ಲಂತೂ ಇದ್ದೇ ಇರ್ತಾರೆ ಲಕ್ನೌ ಅವರು. ಕಾದು ನೋಡೋಣ ಏನಾಗುತ್ತೆ ಅಂತ. ಅಂದರೆ ಈ ಪಿಚ್ಚಲ್ಲಿ, ಈ ಒಂದು ವಿಕೆಟಲ್ಲಿ, ಈ ಗ್ರೌಂಡಲ್ಲಿ, ಸೊ ಬ್ಯಾಟಿಂಗ್ ಫಸ್ಟ್ ಆಡಿದವರು ಸೋತಿದ್ದಾರೆ ನಿಮಗೆ ಆಡಿರುವಂಥ ಮ್ಯಾಚಲ್ಲಿ. ಸೊ ಕಾದು ನೋಡಬೇಕಾಗಿದೆ. ಒಟ್ನಲ್ಲಿ ಎಂಟರ್ಟೈನಿಂಗ್ ಇನ್ನಿಂಗ್ಸ್ ಅಂತೂ ಇತ್ತು ಗುರು. ಸೆಕೆಂಡ್ ಇನಿಂಗ್ಸು ಕೂಡ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸೈಡ್ ಆದರೆ ಮಜಾ ಇರೋದಿಲ್ಲ ಗುರು. ಸೊ ಮಜಾ ಅಂತೂ ಕೊಡಲೇಬೇಕು. ಅಯ್ಯ ಏನನ್ನು ಅನ್ಕೊಂಡು ಹೋಗ್ಬಿಡಿ, ಇನ್ನಿಂಗ್ಸಲ್ಲಿ ಮಜಾ ಕೊಡಬೇಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನ್ಸುತ್ತೆ, ಯಾರು ಗೆಲ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ಚಿಯರ್ಸ್, ಬಾಯ್.